ಹೆಚ್ಡಿ ಕೋಟೆಯಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಸರ್ಕಾರದ ವತಿಯಿಂದ ಜನರಿಗೆ ಸೌಲಭ್ಯಗಳನ್ನು ನೇರವಾಗಿ ತಲುಪಿಸುವ ಉದ್ದೇಶದಿಂದ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನ ಕರ್ತವ್ಯ ನಿಷ್ಠೆಯಿಂದ ಮಾಡಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅಂತ ಜಿಲ್ಲಾಧಿಕಾರಿಗೆ ಖಡಕ್ ಸೂಚನೆಯನ್ನ ನೀಡಿದ್ರು. ಇದೇ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಮಾತನಾಡಿ, ಸಭೆಗೆ ಬರುವ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಬರಬೇಕು, ಇಲಾಖೆ ಇಲಾಖೆಯ ನಡುವೆ ಸಮನ್ವಯ ಸಾಧಿಸಿ ಜನಸಾಮಾನ್ಯರ ಕೆಲಸ ಮಾಡಿ ಅಂತ ಎಚ್ಚರಿಕೆ ನೀಡಿದ್ರು. ಎರಡನೇ ಪಾಯಿಂಟ್, ನಾವು 2019-20 ಒಳಗಡೆ 2021 ಅಲ್ಲಿ ಅತಿ ಹೆಚ್ಚು ಮಳೆ ಆದಾಗ ಬಹಳಷ್ಟು ಶಾಲೆಗಳಿಗೆ ನಾವು ರಿಪೇರಿಗೆ ಅಂತ ದುಡ್ಡು ಕೊಟ್ಟಿದ್ವಿ. ಎಲ್ಲಿ ತಹಸೀಲ್ದಾರ್ ಅವರು ಪಿಆರ್ಇಡಿಗೆ ಕೊಟ್ಟಿರ್ತಾರೆ, ನಿಮ್ಗೆ ಅಲ್ಲಿ ನಾವು ಅನುದಾನ ಕೊಟ್ಟಿರೋದ್ರಲ್ಲಿ ಏನ್ ಮಾಡಿದೀರಾ, ಎಷ್ಟು ಕಂಪ್ಲೀಟ್ ಆಗಿದೆ, ಎಷ್ಟು ಇನ್ನು ಆನ್ ಗೋಯಿಂಗ್ ಇದೆ? ಯಾಕಂದ್ರೆ 2.5 ಲಕ್ಷ ನೀವು ಅದನ್ನ ಇಂಟ್ರೆಸ್ಟ್ ಮಾಡ್ತೀರಾ, ಅಲ್ವೇಂದ್ರ ಯಡಬಲಿ ಅವರು ಇಂಟ್ರೆಸ್ಟ್ ಮಾಡ್ತೀರಾ, ಇವೆಲ್ಲ 2 ತಿಂಗಳು 1 ತಿಂಗಳಲ್ಲಿ ಮುಗಿಬೇಕಿತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ರಿವ್ಯೂ ಮಾಡಿ ಆ ಕಾರಣ ಅವರು ಇಲ್ಲಿ ಲೋಕಲ್ ಅಲ್ಲಿ ಲೆಂತಿ ಆನ್ಸರ್ ಹೇಳ್ತಾ ಇದ್ದೇನೆ, ಬಟ್ ಎಫರ್ಟ್ಸ್ ನಿಮ್ಮ ಎಲ್ಲಾ ಹೆಡ್ ಮಾಸ್ಟರ್ಸ್ ಗಳಿಗೆ ಅದನ್ನ ಹೇಳಿ. ಯಾವುದೇ ಒಂದು ಮಗು ನೀವು ಎಷ್ಟು 5 ದಿವಸ ಆಬ್ಸೆನ್ಸ್ ಇದ್ರೆ ಅಲ್ವಾ, ಇವ್ರೇನ್ ಮಾಡ್ತಾರೆ ಸರ್, ಬಹಳಷ್ಟು ಕಡೆಗಳಲ್ಲಿ ಕಂಟಿನ್ಯೂಸ್ ಆಗಿ ಆಬ್ಸೆಂಟ್ ಆದ್ರೆ ಅವ್ರನ್ನ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಡ್ರಾಪ್ ಔಟ್ ಅಂತ ಟ್ರೀಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿ ನಡುವೆ ಏನ್ ಮಾಡಿ ಅಧಿಕಾರಿ ಮನೆ ಕ್ರಮ ವಹಿಸ್ತಿರೋ? ನನಗೆ ಬಂದಿರತಕ್ಕಂತ ಕಮಿಟಿಲಿ ದರ್ಖಾಸ್ತು ಕಮಿಟಿಲಿ ನಾನು ಮಂಜೂರಲ್ಲಿ ಮಾಡ್ಕೊಟ್ಟಿರಲ್ಲ, ಮತ್ತೆ ನಿಮ್ಮ ಮೇಲಧಿಕಾರಿಗಳಿಗೆ ಕಳಿಸ್ತಕ್ಕಂತ ಕೇಳಿಸ್ತೇನೆ. VARAಗಳು ಬಂದು ನನ್ನ ಟೇಬಲ್ ಮೇಲೆ ಫೈಲ್ ಇಟ್ಟ ಮೇಲೆ ನಾನು ಸೈನ್ ಹಾಕೋದ ಮೇಲೆ ಇಟ್ ಇಸ್ ಎ ಫೈನಲ್ ಆರ್ಡರ್, ನನಗೆ ಗೊತ್ತಿಲ್ಲ ಸರ್, ನಾನು ತಿಳ್ಕೊಂಡಿದ್ದೇನೆ. ಇಲ್ಲ ಅಂದ್ರೆ ನೀವು ಅದು ಚೆನ್ನಾಗಿಲ್ಲ ಅಂತ ಅಂದಿದ್ರೆ ಗೋಪಾಲ ಅಟ್ಲೀಸ್ಟ್ ಈ ಪಾಯಿಂಟ್ ಗಳಲ್ಲಿ ನೀವು ವರ್ಕ್ಔಟ್ ಮಾಡಿದ್ರೆ ನಿಮ್ಗೆ ಸಹಾಯ ಆಗುತ್ತೆ. ಯಾವ್ದಾದ್ರು ಶಾಲೆಗಳಲ್ಲಿ ಈಗ ಯಾಕಂದ್ರೆ ಎಲ್ಲಾ ಅಧಿಕಾರಿಗಳನ್ನ ಕೂರಿಸಿ ನಾನು ಬಂದು ಶಾಸಕರು ಮೀಟಿಂಗ್ ಮಾಡೋ ಉದ್ದೇಶ ಏನು ಅಂದ್ರೆ ಏನಾದ್ರೂ ಪರಿಹಾರ ಸಿಗ್ಬೇಕು. ಇವೆಲ್ಲ ಚೆನ್ನಾಗಿ ಮಾಡ್ತಾ ಇದೀರಾ ಅಂತ ಹೇಳಿ ಹೋಗಕ್ಕೆ ನಮಗೂ ಇದ್ರೊಳಗೆ ಹೇಳಿ ಇದ್ರೊಳಗಡೆ ಅಲ್ಲ, ಓಕೆ, ಎಂಬಾರಸ್ ಮಾಡುವಂತ ಉದ್ದೇಶನೂ ಅಲ್ಲ. ಆದ್ರೆ ನೀವು ವಿಷಯಗಳನ್ನ ಹೇಳಿದ್ರೆ ನಾವು ಸೊಲ್ಯೂಷನ್ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಏನ್ ಹೆಲ್ಪ್ ಮಾಡಕ್ ಆಗುತ್ತೆ ಅನ್ನೋದು ನಾವು ನೋಡ್ಬೋದು. ಈಗ ಯಾವ್ದಾದ್ರು ಶಾಲೆಗೆ ಕಾಂಪೌಂಡ್ ಜಾಗದ ಸಮಸ್ಯೆ ಅನ್ನೋದೇನಾರು ಇದೆಯಾ?